नमस्ते ईजी आयुर्वेद के निमगे स्वागत। बादामियन्नु सेविसुवुदु हेगे मत्तु याव समयदल्लि सेविसुवुदु उत्तम, ओम्मेगे एष्टु बादामिगळन्नु सेविसबहुदु, अल्लदे बेळगिन उपहारक्कागि बादामि पुडियन्नु हालिनोंदिगे कुदिसि सेविसबहुदे? ई प्रश्नेगे डाक्टर सुदर्शन रवरु कोडो उत्तर, बादामियन्नु आयुर्वेददल्लि वातद एंदु करेयलागुत्तदे। ಇದರ ಸಸ್ಯಶಾಸ್ತ್ರೀಯ ಹೆಸರು ಪ್ರೂನಸ್ ಅಮಿಗ್ಡಾಲಸ್ ಮತ್ತು ಇದು ರೋಸೇಸಿಯೇ ಕುಟುಂಬಕ್ಕೆ ಸೇರಿದೆ। ಆಯುರ್ವೇದದಲ್ಲಿ ಬಾದಾಮಿಯನ್ನು ಮುಖ್ಯವಾಗಿ ನರದೌರ್ಬಲ್ಯ, ಸಾಮಾನ್ಯ ನಿಶಕ್ತಿಯ ಚಿಕಿತ್ಸೆಗೆ, ಸ್ಮರಣ ಶಕ್ತಿಯನ್ನು ಸುಧಾರಿಸಲು ಮತ್ತು ಲೈಂಗಿಕ ಹುರುಪನ್ನು ಹೆಚ್ಚಿಸಲು ಬಳಸಲಾಗುತ್ತದೆ। ಆಚಾರ್ಯ ಭಾವಮಿಶ್ರರ ಪ್ರಕಾರ ಬಾದಾಮಿಯ ಗುಣಗಳು ಮತ್ತು ಪ್ರಯೋಜನಗಳೇನೆಂದರೆ, वातादो वातवैरे स्यानेत्रोपम फलस्तता, वातादः उष्णः सुस्निग्धो वातग्नः शुक्रकृत् गुरुः, वातादमज्ज मधुरो वृष्यः पित्ता नीलापः, स्निग्धोष्णः कफकृद्नेष्टो रक्तपित्त विकारिणां। बादामियु उष्णः बिसि, स्निग्ध असंगत, वातग्न ವಾತದೋಷವನ್ನು ಸಮತೋಲನಗೊಳಿಸುತ್ತದೆ, ಶುಕ್ರಕೃದ್ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುತ್ತದೆ, ಗುರು ಭಾರ ಮತ್ತು ಬಾದಾಮಿಯ ತಿರುಳು ಮಧುರ ರುಚಿಯಲ್ಲಿ ಸಿಹಿ, ವೃಷ್ಯ ಕಾಮೋತ್ತೇಜಕ, ಪಿತ್ತ ನೀಲಾಪಹ ಪಿತ್ತ ಮತ್ತು ವಾತದೋಷಗಳನ್ನು ಸಮತೋಲನಗೊಳಿಸುತ್ತದೆ, ಸ್ನಿಗ್ಧ ಅಸಂಗತ, ಉಷ್ಣ ಬಿಸಿ ಕಫಕೃತ್ ಕಫದೋಷವನ್ನು ಹೆಚ್ಚಿಸುತ್ತದೆ, ನಾ ಇಷ್ಟೋ ರಕ್ತಪಿತ್ ವಿಕಾರಿಣ ರಕ್ತಸ್ರಾವದ ಅಸ್ವಸ್ಥತೆಗಳಿಂದ ಬಳಲುತ್ತಿರುವವರನ್ನು ಇದನ್ನು ಸೇವಿಸಬಾರದು। ಈಗ ನಾವು ಪ್ರಶ್ನೆಗಳನ್ನು ಉತ್ತರಿಸೋಣ। ಬಾದಾಮಿಯನ್ನು ಸೇವಿಸುವ ಕ್ರಮ ಮತ್ತು ಸೇವನೆಗೆ ಉತ್ತಮ ಸಮಯ ಎಂಬ ಪ್ರಶ್ನೆಗೆ, ಬಾದಾಮಿಯನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಮರುದಿನ ಅದರ ಸಿಪ್ಪೆಯನ್ನು ಸುಲಿದು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಉತ್ತಮ ಎಂದು ಅನೇಕ ತಜ್ಞರು ಹೇಳುತ್ತಾರೆ। ಮುಂದಿನ ಪ್ರಶ್ನೆಯು ಒಂದು ಸಮಯದಲ್ಲಿ ಸೇವಿಸಬಹುದಾದ ಬಾದಾಮಿಗಳ ಸಂಖ್ಯೆಯ ಬಗ್ಗೆ। ನಿಯಮಿತ ಸೇವನೆಗೆ ದಿನಕ್ಕೆ 5-7 ಬಾದಾಮಿ ಉತ್ತಮ ಪ್ರಮಾಣ। ಅಲ್ಲದೆ ಓದುಗರು ಕೇಳುತ್ತಾರೆ, ಬಾದಾಮಿ ಪುಡಿಯನ್ನು ಹಾಲಿನೊಂದಿಗೆ ಕುದಿಸಿ ಬೆಳಗಿನ ಉಪಹಾರಕ್ಕಾಗಿ ಸೇವಿಸಬಹುದೇ? ಬಾದಾಮಿಯನ್ನು ಇತರ ವಿಧಾನಗಳಲ್ಲಿಯೂ ಸೇವಿಸಬಹುದು, ಅದರ ಪುಡಿಯನ್ನು ಬೆಳಗಿನ ಉಪಹಾರಕ್ಕಾಗಿ ಹಾಲಿನೊಂದಿಗೆ ಕುದಿಸಿ ಗಂಜಿ ಪಾಯಸ ಇತ್ಯಾದಿಗಳಲ್ಲಿ ಇದನ್ನು ಬಳಸಬಹುದು। ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು। ಆಯುರ್ವೇದದ ಕುರಿತಾದ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಲು ತಮ್ಮಲ್ಲಿ ನಮ್ಮ ವಿನಮ್ರ ಪ್ರಾರ್ಥನೆ। ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ। ನಮಸ್ಕಾರ।